ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ, ಸೊ ಎಲ್ಲ ಹೆಣ್ಮಕ್ಳಿಗೂ ವಿಶೇಷವಾದ ದಿನ. ಎಲ್ಲರೂ ಗಂಡಂದಿರ ಪಾದ ಪೂಜೆ ಮಾಡಿ ಅವರ ಆಯಸ್ಸು, ಆರೋಗ್ಯ ವೃದ್ಧಿ ಆಗಲಿ ಅಂತ ಶಿವನಲ್ಲಿ ಕೇಳ್ಕೊಳ್ಳೋ ಅಂಥ ದಿನ. ಎಲ್ರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ತವ್ರ ಮನೇಲಿ ನೀನು, ನಮ್ಮ ಮನೆಯವ್ರ ಜೊತೆ ಅವರು ಊರಲ್ಲಿ ಒಬ್ಬರೇ ಇದ್ದಾರೆ. ಸೊ ನಾನು ಈ ಹಬ್ಬನ ಆಚರಿಸ್ತಾ ಇಲ್ಲ ಅಂದರೆ ಅವ್ರ ಜೊತೆ ಆಚರಿಸ್ತಾ ಇಲ್ಲ. ಸೊ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ, ಆರೋಗ್ಯ ಆಯಸ್ಸು ವೃದ್ಧಿಯಾಗಿ ಅವ್ರು ಸದಾಕಾಲ ಸುಖವಾಗಿ ನಗ್ನಗ್ತಾ ಇರಲಿ ಅಂತ ಹೇಳಿ. ಮತ್ತೆ ಏನೇನು ವಿಶೇಷ ಗೊತ್ತಾ? ಮನೇಲಿ ಅಮ್ಮ ಪೂಜೆ ಮಾಡಿದಾಳೆ, ತುಂಬ ಚೆನ್ನಾಗಿ ಪೂಜೆ ಆಯಿತು. ವಿಶೇಷವಾದ ಅಡುಗೆ ಇವತ್ತು, ಅಮಾವಾಸ್ಯೆ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಅದನ್ನು ಇದೆ. ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ, ಶ್ವೇತಾ ಕೆಲಸ ಮಾಡ್ತಾ ಇದ್ದಾಳೆ, ಹಾಗೆ ಅಪ್ಪಲ್ಲಿ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಟೈಮ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಆಮೇಲೆ ಮೂರು ಜನ ಸೇರಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ವಿ. ಉಪ್ಪಿಟ್ಟು ಅಂದರೆ ಅಮ್ಮಗೆ ತುಂಬ ಇಷ್ಟ, ಹಾಗೆ ನಮಗೂ ಇಷ್ಟ. ಇಷ್ಟ ಇಲ್ಲ ಅಂತೇನೂ ಇಲ್ಲ, ಅದಕ್ಕೆ ಅದನ್ನೇ ಮಾಡ್ಕೊಂಡು ತಿಂದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ಲು ಶ್ವೇತಾ. ಎದುರ್ಸಕ್ಕೆ ಬರ್ತೀನಿ ನೋಡಿ ಎಲ್ಲದಕ್ಕ. ಉಪ್ಪು ಒಂಚೂರು ಕಡಿಮೆ ಆಗಿದೆ ಬಾ, ಮತ್ತೆ ಬಾಕಿದೆಲ್ಲ ಓಕೆ, ಖಾರ ಅದೆಲ್ಲ. ಹಾಕು, ಚೆನ್ನಾಗಿರುತ್ತೆ ಬಿಟ್ಟೆ, ಅದಕ್ಕೆ ಬಟ್ ನಿಂಬೆ ಹಣ್ಣು ಯಾವಾಗಲೂ ಲಾಸ್ಟಲ್ಲಿ ಹಾಕ್ಬೇಕು, ಇಲ್ಲಾಂದ್ರೆ ಕಹಿ ಹೊಡೆಯುತ್ತೆ. ಇವತ್ತು ಬಿಸಿಲು ನೋಡ್ತಾ ಇದ್ದೀವಿ, 8 ದಿವಸ ಆಯ್ತು ನಾನು ಬಿಸಿಲೇ ನೋಡಿಲ್ಲ. ತುಂಬ ಚೆನ್ನಾಗಿದೆ ವೆದರ್, ಅದರಲ್ಲಿ ಬಿಸಿಲಲ್ಲೇ ಗಾಳಿ ಇದೆಲ್ಲ, ಅದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಅಮ್ಮನ ಮನೇಲಿ ಸೋಲಾರ್ ಇದೆ, ಆದರೆ ನೀರು ಬಿಸಿ ಬರೋದೇ ಇಲ್ಲ. ಯಾಕಂದರೆ ಸೋಲಾರ್ ಮೇಲೇ ಮರ ಇದೆ ದೊಡ್ಡದು, ಅದ್ರ ನೆರಳು ಯಾವಾಗಲೂ ಅದ್ರ ಮೇಲೆ ಬೀಳ್ತಾ ಇರುತ್ತೆ. ಸೊ ಬಿಸಿಲು ಹತ್ತಲ್ಲ, ಅದಕ್ಕಾಗಿ ನೀರು ಕಾಯೋದೇ ಇಲ್ಲ. ಯಾವಾಗಲೂ ತಣ್ಣೀರೇ ಬರುತ್ತೆ ಅವ್ರ ಮನೇಲಿ, ಇದ್ರೂ ವೇಸ್ಟ್. ಅದು ಗಾಳಿ ಅಷ್ಟಿದೆ, ಮಳೆ ಬರುತ್ತೆ, ಬಂದು ದುಡಿದುರು ಅಂತ ತೊಗೊಂಡು ಹೋಗ್ತಾ ಇರೋದು. ಮರಳಲ್ಲಿ ಹಾಕಕ್ಕೆ ಜಾಗ ಇಲ್ಲ, ಇರಲ್ಲ ಮನೇಲಿ. ಸೊ ಇವತ್ತು ಇಲ್ಲೇ ಆರು ಹೋಗುತ್ತಲ್ಲ ಅಂತ ತುಂಬ ಖುಷಿಯಿಂದ ಬೇಗ 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 ಬಟ್ಟೆ ಹಾಕಿ ಹೋಗಿದ್ದಾರೆ. ಫುಲ್ ಟೆರೆಸ್ ಮೇಲೆಲ್ಲ ಪೂರ್ತಿ ಬಟ್ಟೆನೇ ಬಟ್ಟೆ. ಸಾಯಂಕಾಲ ನನ್ನ ದೊಡ್ಡತಮ್ಮನ ಮನೆಗೆ ಹೋದ್ವಿ, ಮಕ್ಕಳು ಟ್ಯೂಷನಿಗೆ ಹೋಗಿದ್ರು, ಮನೇಲಿ ಇರಲಿಲ್ಲ. ಆಮೇಲೆ ಬಂದು ಅವಳಂತೂ ಎಷ್ಟು ಖುಷಿ ಪಟ್ಲು ಅಂದರೆ, ನನ್ನ ಮಗಳಿಗೆ ನೋಡಿ, ನನ್ನ ತಮ್ಮನ ಮಗಳು, 4 ಜನ ಮಕ್ಕಳು ಹಂಗೆ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗು, ಅಷ್ಟೇ ಖುಷಿ ಖುಷಿಯಾಗಿ ಆಟ ಆಡ್ಕೋತಾರೆ. ಒಬ್ರಿಗೊಬ್ರು ನೋಡಿ, ಅವ್ರದ್ದೇ ಒಂದು ಪ್ರಪಂಚ ಇದೆ. ಜಗಳ ಆಡಲ್ಲ, ತುಂಬ ಖುಷಿಪಟ್ಟು ಆಟ ಆಡ್ತಾರೆ, ಅದೇ ಖುಷಿ ನಮಗೂ. ಆಮೇಲೆ ನನ್ನ ತಮ್ಮನ ಮಗಳು ಡ್ಯಾನ್ಸ್ ಮಾಡ್ತಾಳೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಯಾಕೋ ಗೊತ್ತಿಲ್ಲ, ಅವತ್ತು ಮೂಡ್ ಇರಲಿಲ್ಲ ಅನಿಸುತ್ತೆ, ಬಿಟ್ಟು ಬಿಟ್ಟು ಮಾಡುತ್ತಾ ಇದ್ಲು. ಅದಕ್ಕೆ ನಾನು ಅದನ್ನು ಪೂರ್ತಿ ಸ್ಲೋ ಆಗಿ ತೋರಿಸ್ದೇನೆ, ಸ್ವಲ್ಪ ಫಾಸ್ಟಾಗಿ ಇದು ಮಾಡಿದೆ. ಇನ್ನೊಂದು ದಿವಸ ತೋರಿಸ್ತೀನಿ ಅವಳು ಡ್ಯಾನ್ಸ್ ಮಾಡೋದು, ತುಂಬಾ ಚೆನ್ನಾಗಿ ಮಾಡುತ್ತೆ ಅದು, ಚಿಕ್ಕ ಮಗು ಆದರೂ ಚೆನ್ನಾಗಿ ಮಾಡ್ತಾಳೆ. ಇವಾಗ ನೋಡಿ, ಇವಾಗ ಮಾಡಿ ನೋಡಿ, ನಿಂತಲ್ಲೇ ಸುಮ್ಮನೆ ನಿಲ್ಲಲ್ಲ, ಏನಾದರೂ ಒಂದು ಮಾಡ್ತಾ ಇರ್ತಾಳೆ. ಇವಾಗ ಡ್ಯಾನ್ಸ್ ಹೆಂಗೆ ಮಾಡ್ತಾಳೆ ನೋಡಿ, ಅದನ್ನ ಫಾಸ್ಟಾಗಿ ಮಾಡಿದ್ದೀನಿ. ಟ್ರೈ ಮಾಡಿ.
ಹುಷಾರು ಗಾಡಿ. ಯಾರು ಯಾಕೋ ಈಗ ಮ್ಯಾಗಿ ಮಾಡ್ತಿದ್ಯಾ? ಮಳೆ ಬರ್ತದಲ್ಲ, ಮಳೆ ಬಂದ್ರೆ ಮಳೆ ಮ್ಯಾಗಿ ಮಜಾ. ಹ್ಮ್, ಮ್ಯಾಗಿ ಅಸಲಿ ಮಜಾ ಮಳೆ ಬರುವಾಗನೆ. ಅಲ್ಲ, ಹೆಲ್ದಿ ಅನ್ಹೆಲ್ದಿ ತಿಂದು ನಿಮಗೆ ಮಜೆ ಮಾಡೋ ಅಂತ ಹೇಳ್ತಾ ಯಾರಾದ್ರೂ? ಹ್ಮ್, ಇದಾದ್ಮೇಲೆ 1 month ಮ್ಯಾಗಿ ಮುಟ್ಟಂಗಿಲ್ಲ. ನೋಡೋಣ. ಶಶಾಂಕ್ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ. ಶಶಿಗೆ ಏನಾದರೂ ಬೈಬೇಕಾದ್ರೆ ಅತ್ತೆ ಸೊಸೆ ಇಬ್ಬರು ಒಂದಾಗ್ಬಿಡ್ತಾರೆ. ಪಾಪ ಅದು ಒಂದಾಗಿ ಬೈಸ್ಕೊಳ್ತಾ ಇರುತ್ತೆ ಇಬ್ಬರ ಕೈಯಿಂದ. ಬೇಡ, ಹೊಡಿತೀನಿ ನೋಡು. ಸ್ಪೆಷಲ್ ಮ್ಯಾಗಿ ಮಾಡ್ತಾ ಇದ್ದಾನೆ ನಮ್ಮ ತಮ್ಮ. ಬೆಳ್ಳುಳ್ಳಿ ತಗೊಂಡು ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಕಡೆ 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 ಕಾಯೋ ಎಣ್ಣೆಯಲ್ಲಿ ಬಿಡ್ಬೇಕು. ಅದು ಕೆಂಪದಾಗ ಮಟ್ಟ ಬಿಡ್ಬೇಕು. ಅದರಲ್ಲಿ ಕೆಂಪದಾದ್ಮೇಲೆ ಅದನ್ನ ಎತ್ತಿ ಸೈಡಲ್ಲಿ ಇಟ್ಕೊಂಬೇಕು. ಮಾಡ್ತಾ ಇದೀವಿ. ತಿನ್ನೋ ತರ ಮಾಡೋ. ಫಸ್ಟ್ ಟೈಮ್ ಮಾಡ್ತಿರೋದಂತೆ. ಇಷ್ಟ ಇಲ್ಲ ಅಂದ್ರೂ ಹೊಟ್ಟೆಗೆ ತಿನ್ಬೇಕು. ಹೊಟ್ಟೆಗೆ ಹಾಕೊಂಡ್ಬಿಡ್ಬೇಕು ಇಷ್ಟ ಆಗಿಲ್ಲ ಅಂದ್ರು. ನಮ್ಮ ಮನೆ ಸೂಪರ್ ಬಂದ್ಬಿಟ್ಟು ಚಿಕ್ಕದಾಗಿ ಚಿಟ್ಕೊಂಡಿರೋದು ಈರುಳ್ಳಿ ಇರುತ್ತಲ್ಲ, ಬಿಡ್ಬೇಕು. ಯಾರಿಗೆ ಚಿಟ್ಟಿದ್ದು? ನಮ್ಮ ಹೆಂಡ್ರು. ಹಂಗನ್ನಿ ಆಮೇಲೆ ಹೆಂಡ್ರು ಇಲ್ಲಿದ್ದಾರೆ. ಹೆಂಡ್ರಿ ಇಲ್ಲಿದ್ದಾರೆ. ಸೋಯಾ ಸಾಸ್ ಗೋಬಿ ಮಂಚೂರಿ ಟೈಪ್ ಮಾಡ್ತೀರಾ? ನೀರು ಬೇಕಿದ್ರೆ ಹಾಕಿ ಒಂಚೂರು. ಮೊದಲು ಮ್ಯಾಗಿನ ಬಾಯ್ಲ್ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಅದನ್ನ ಫ್ರೈ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ಎಣ್ಣೆಲಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ನೀರು ಸೋಯಾ ಸಾಸ್ ಹಾಕ್ಬೇಕು.
ಸೋಯಾ ಸಾಸ್, ವಿನೆಗರು, ಟೊಮೆಟೊ ಕೆಚಪ್. ಟೊಮೆಟೊ ಕೆಚಪ್ ಮೂರು ಸೇರಿಸಿ ಹಾಕೋಬೇಕು. ಅದಾದ್ಮೇಲೆ ಅದು ಬಾಯ್ಲ್ ಆಗಿರೋ ಮ್ಯಾಗಿ ಹಾಕೋಬೇಕು. ಅದಾದ್ಮೇಲೆ ಮ್ಯಾಗಿ ಮಸಾಲ ಹಾಕೋಬೇಕು. ಅದಾದ್ಮೇಲೆ ಸ್ವಲ್ಪ ನೀರು ಹಾಕೋಬೇಕು ಮತ್ತೆ, ಯಾಕಂದ್ರೆ ಗಂಟು ಗಂಟು ಆಗಿರುತ್ತಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.